ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಕೂಡ ಇಬ್ಬರು ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಮಾತಾಡ್ಕೊತ ತುಂಬ ಚೆನ್ನಾಗಿರ್ತಾರೆ. ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಅವರಿಬ್ಬರ ಮಧ್ಯೆ ಏನೇ ದ್ವೇಷ ಇರಲ್ಲ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆದ್ರೂ ಕೂಡ ಅದನ್ನಲ್ಲೇ ಬಿಡ್ತಾರೆ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಅದು ಉಲ್ಟಾ ಹೊಡೆದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಯಾರಿಗೆ ಅರ್ಹತೆ ಇಲ್ಲ ಅಂಥೇಳಿ ಕೇಳಿದ್ರಲ್ಲ, ಅದು ಎಲ್ಲ ಒಂದು ವಿಚಾರ ಆಯಿತು, ಅದೆಲ್ಲ ಬಿಡಿ. ಆಮೇಲೆ ಈ ಕಡೆ ಇನ್ನೊಂದು ಆಯ್ತು ನೋಡಿ, ಏನಪ್ಪಾ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅಂದರೆ ಫಿನಾಲೆದಲ್ಲಿ ಗೆಲ್ಲೋದಕ್ಕೆ ಒಂದು ನಿಮ್ಮ ಹೆಸರಾದರೆ ಇನ್ನೊಬ್ಬರ ಹೆಸರು ಯಾರ್ದು ತೊಗೊಳ್ತೀರಾ ಹೇಳಿ ಅಂತೇಳಿ ಬಿಗ್ ಬಾಸ್ ಅವ್ರಿಗೆ ಕೇಳಿದಾಗ ಇಲ್ಲಿ ವರ್ತೂರ್ ಸಂತೋಷ್ ಅವರಾಗಲಿ ಮತ್ತು ತುಕಾಲಿ ಸಂತೋಷ್ ಅವರಾಗಲಿ ಇಬ್ಬರು ಕೂಡ ಒಬ್ಬರದ ಹೆಸರು ಒಬ್ಬರು ತೊಗೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರ ಹೆಸರು ತೊಗೊಂಡಿಲ್ಲ, ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರ ಹೆಸರು ತೊಗೊಳ್ಳಿಲ್ಲ, ಬೇರೆ ಬೇರೆ ಹೆಸರು ತೊಗೊಂಡ್ರಲ್ವ. ಸೊ ಇವರಿಬ್ಬರು ಫ್ರೆಂಡ್ಶಿಪ್ ಇಷ್ಟೇನಾ, ನಿಮ್ಗೇನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೆ ಒಬ್ರಿಗೆ ಅಷ್ಟೊಂದು ಆಗಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಏನೇ ಮಾತಾಡಿದ್ರು ಕೂಡ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು, ಇಲ್ಲಾಂತಂದರೆ ಆ ಒಂದು ಮಾತಾಡೋವಾಗ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಅಂಥೇಳಿ ಒಬ್ರನ್ನ ಒಬ್ಬರು ಇದು ಅನ್ಸ್ಕೊಂಡು ಇದ್ದರೆ ಓಕೆ ಅಲ್ವಾ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಇದ್ದಾರಲ್ಲ, ತುಕಾಲಿ ಸಂತೋಷ್ ಅವ್ನ ಏನು ಬಿಡು ನೀನೇನು ಮಾತಾಡ್ತಿದ್ದೆ ನೀನು, ನೀನು ಇದಕ್ಕೆ ಹಿಂಗೆ ಇದ್ದಿದ್ದು ನೀನು ಅಂತೆಲ್ಲ ಈ ಥರ ಹೇಳಕ್ಕತ್ತಿದ್ರು ವರ್ತೂರ್ ಸಂತೋಷ್ ಅವರು. ಇಲ್ಲಿ ತುಕಾಲಿ ಸಂತೋಷ್ ಅವರು ಹೇಳಿದರು ನಮ್ಮಿಬ್ಬರನ್ನ ಮಾತ್ರ ಯಾರೂ ದೂರ ಮಾಡೋಕ್ಕಾಗಲ್ಲ, ನಾವಿಬ್ಬರು ಹಿಂಗೆ ಇರ್ತೀವಿ ಅಂತ ಹೇಳಿ ಹೇಳಿದ್ರಲ್ಲ. ಬಟ್ ಈಗ ಈ ಒಂದು ವಿಚಾರಗಳಿಂದಾಗಿ ಇಬ್ಬರು ದೂರ ಆಗಬಹುದಾ ಹೇಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ, ಆದರೆ ಆಗಬಹುದೇ ಅಂತ ಕೂಡ ಅನಿಸ್ತಿದೆ. ಯಾಕಂತಂದರೆ ನಿಮಗೆ ಗೊತ್ತಿದೆ ಅಲ್ಲ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗವಲ್ತು ಅನ್ನೋದು ಈಗ ಮತ್ತೆ ಪ್ರೂವ್ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುಮ್ಮನೆ ಮಾತಿಗಷ್ಟೇ ಅದು, ನೇನು ಬಿಟ್ಕೊಳ್ಳಲ್ಲ ನಿನ್ನ ನಾನು ಬಿಟ್ಕೊಳ್ಳಲ್ಲ ನಮ್ಮ ಫ್ರೆಂಡ್ಶಿಪ್ ಯಾವತ್ತೂ ದೂರ ಆಗಲ್ಲ ಅಂತ ಹೇಳಿ ಹೇಳೋದು ಜಸ್ಟ್ ಬಾಯಿ ಮಾತಿಗಂತಲೇ ಅನಿಸ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಯಾಕಂತಂದರೆ ಇಲ್ಲ ಅಂತಂದಿದ್ರೆ ಈ ಒಬ್ಬರ ಹೆಸರು ಒಬ್ರು ತೊಗೊಳ್ತಿದ್ರೇನೋ. ಬಟ್ ಇಲ್ಲಿ ಇನ್ನೊಂದು ಏನು ಗೊತ್ತಾಯ್ತಪ್ಪ ಅಂತಂದರೆ ಒಬ್ರ ಹೆಸರು ಒಬ್ರು ತೊಗೊಳ್ಳಿಲ್ಲ ಅಂದರೂ ಕೂಡ ಇವರಿಬ್ಬರು ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಯುತ್ತಾ ಅಥವಾ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದೂರ ಆಗ್ತಾರಾ, ಕಾದು ನೋಡಬೇಕಾಗಿದೆ ಅಷ್ಟೇ ಅಂತಲೇ ಹೇಳ್ಬೋದು. ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದರೂ ಕೂಡ ಅದು ಆ ಕ್ಷಣಕ್ಕೆ ಮಾತ್ರ ನೆನಪಿರ್ಬೇಕು ಹೊರತಾಗಿ ಅದು ಹಂಗೆ ಕ್ಯಾರಿ ಆಗಬಾರ್ದು ಅಂತಲೇ ನಮ್ಮ ಅಭಿಪ್ರಾಯ. ಬಟ್ ನೋಡೋಣ ಏನಾಗುತ್ತೆ ಅಂಥೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಯಾಕಂತಂದರೆ ಆ ಒಂದು ಟಾಸ್ಕ್ಗಳು ಕೊಟ್ಟರೆ ಅದು ಕೊಟ್ಟರೆ ಇದು ಕೊಟ್ಟರೆ ಬಿಗ್ ಬಾಸ್ ಅವರು ಆ ಒಂದು ಕ್ಷಣಕ್ಕೆ ಅವರವರು ಅವಾಗವಾಗ ಚೇಂಜ್ ಆಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಾಗಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ಗೆಲ್ಲೋ ಛಲ ಇದೆ ಅಲ್ವಾ, ಸೊ ಒಂದು ಆ ಹಠ ಇದೆ ಅಲ್ವಾ, ಆ ಒಂದು ಇದರಿಂದಾಗಿ ಎಲ್ಲರೂ ಕೂಡ ಈಗ ಟ್ರೋಫಿನ ಗೆಲ್ಲಬೇಕು ಅಂಥೇಳಿ ಎಲ್ಲರೂ ಜನರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಜನರು ಓಕೆ ಸಪೋರ್ಟ್ ಮಾಡ್ತಾರೆ, ಬಟ್ ಇವರು ಒಳಗಡೆ ತುಂಬ ಚೆನ್ನಾಗಿ ಆಡಿದರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ಅವರ ಆಟ ಅವ್ರ ಮೇಲೇ ಇದೆ ಅಂತಲೇ ಹೇಳ್ಬೋದು. ಸುಖಾದ್ ನೋಡೋಣ ಯಾರ್ಯಾರು ವಿನ್ ಆಗ್ತಾರೋ, ಯಾರು ಟಾಪ್ ಫೈವ್ಗೆ ಬರ್ತಾರೋ ಅಂಥೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.